ಭಂಡಾಲಯ ದವಡ ಹೊರಗೆ ನೆಲಸಿಹ ಶಾಂತಿಯ ನಿರುದ್ಧ ಐದು ಕಾರಣ ರೂಪ ಇಪ್ಪತ್ತೈದು ಕಾರ್ಯಗಳೆನಿಸುವವು ಆರೈದು ರೂಪದಿ ರಮಿಸುತ್ತಿಪ್ಪನು ಈ ಚರಾಚರದಿ ವೇದವರ್ಜಿತಮು ಜಗಜ್ಜನ್ಮಾದಿ ಕಾರಣ ಮುಕ್ತಿದಾಯಕ ಸೋದರದೊಳಿಟ್ಟೆಲ್ಲರನ ಸಂತೈಪ ಸರ್ವಜ್ಞ ಮೂರನೇದು ಕಾರ್ಯ ಕಾರಣ ಕರ್ತೃಗಳು ಕಾರ್ಯರಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸು ತಿಪ್ಪ ತನ್ನೊಳು ತಾನೆ ಸ್ವೇಚ್ಛಯಲಿ ಹಿರಿಯನಲ್ಲರಮಾಬ್ಜಭವ ಅವರಾರ್ಯ ರಕ್ಷಿಸಿ ಶಿಕ್ಷಿಸುವನು ಸ್ವವೀರ್ಯದಿಂದಲೇ ದಿವಿಜ ದಾನವ ತತಿಯ ದಿನ ದಿನದಿ ಅನುದಿನದಿ ಅಂತ ಒಂದು ಪಾಠ ಅಥವಾ ದಿನದಿನದಿ ಅಂತ ಒಂದು ಪಾಠದ ಎರಡೂ ಸರಿಯಾದದ್ದೇ. ಏನಾಡ್ತಾ ಇದ್ದಾರೆ ಈ ಪದ್ಯದಲ್ಲಿ? ಕಾರ್ಯ ಕಾರಣ ಕರ್ತೃಗಳು ಸ್ವಭಾರ್ಯರಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ ತನ್ನೊಳು ತಾನೆ ಸ್ವೇಚ್ಛೆಯರಿ. ಭಗವಂತ ಎಲ್ಲರಲ್ಲಿ ಅಂತರ್ಯಾಮಿಯಾಗಿದ್ದು ತಾನೇ ಎಲ್ಲವನ್ನು ಮಾಡ್ತಾನೆ. ಯಾವ ಒಂದು ಕೆಲಸ ಆಗಬೇಕು ಅಂತಂದ್ರೆ ಅದಕ್ಕೇನು ಬೇಕು? ಮೂರು ಪ್ರಧಾನವಾಗಿ ಇರಬೇಕು. ಒಂದು ಕಾರ್ಯ ಒಂದು ಕೆಲಸ ನಡಿಬೇಕು ಅಂತಂದ್ರೆ ಕೆಲಸ ಮಾಡುವವನು ಒಬ್ಬನಿರ್ಬೇಕಾ? ಅವನ್ನೇ ಕರ್ತ ಅಂತ ಕರೀತಾರೆ. ಕೆಲಸ ಮಾಡುವವನನ್ನು ಕರ್ತ ಅಂತ ಕರೀತಾರೆ. ಕೆಲಸ ಆದ ಮೇಲಕ್ಕೆ ಆ ಕೆಲಸ ನಡೆದಿದ್ದನ್ನು ಕಾರ್ಯ ಅಂತ ಕರೀತಾರೆ. ಇನ್ನ ಕೆಲಸಕ್ಕೆ ಏನೇನು ಉಪಯೋಗ ಬಿಡುತ್ತವೆ, ಉಪಕರಣಗಳು, ಸಾಧನಗಳು, ಅವೆಲ್ಲವನ್ನು ಕಾರಣ ಅಂತ ಕರೀತಾರೆ. ಹೀಗೆ ಒಂದು ಕೆಲಸ ನಡಿಬೇಕು ಅಂತಂದ್ರೆ ಮೂರು ಇರಬೇಕು. ಏನು? ಕರ್ತ, ಕಾರ್ಯ, ಕಾರಣ. ಕರ್ತ ಅಂದ್ರೆ ಮಾಡುವನು. ನೀವೊಬ್ಬ ಕುಂಬಾರ ಗಡಿಗೆ ತಯಾರು ಮಾಡಿದ, ಅದೊಂದು ಕೆಲಸ ಆಯ್ತು ಅಂದ್ರೆ ಅಲ್ಲಿ ಕುಂಬಾರ ಏನಾಗ್ತಾನೆ? ಕರ್ತ ಅಂತ ಕರೀತಾರ ಅವನ್ನ, ಕುಂಬಾರ ಕರ್ತ. ಕಾರ್ಯವಾಯ್ತು, ಏನಾಯ್ತು ಅಲ್ಲಿ? ಗಡಿಗೆ ತಯಾರಾಯ್ತು. ಸೊ ಗಡಿಗೆಯನ್ನೇನಂತ ಕರೀತಾರೆ? ಕಾರ್ಯ ಅಂತ ಕರೀತಾರೆ. ಇನ್ನ ಅದಕ್ಕೆ ಕಾರಣ, ಗಡಿಗೆ ತಯಾರು ಮಾಡ್ಲಿಕ್ಕೆ ಏನೇನು ಬೇಕಾಗ್ತದೆ? ಮಣ್ಣು ಬೇಕಾಗ್ತದೆ, ಒಂದು ತಿರುಗಿಸ್ತಕ್ಕಂತಹ ಚಕ್ರ ಬೇಕಾಗ್ತದೆ, ಆ ಕಟ್ಟಿಗೆ ಬೇಕಾಗ್ತದೆ. ಹೀಗೆ ಇವೆಲ್ಲ ಕಾರಣಗಳು. ಸೊ ಹೀಗಾಗಿ ಕರ್ತ, ಕಾರ್ಯ, ಕಾರಣ ಅಂತ ಮೂರು ಬೇಕು ಒಂದು ಕೆಲಸ ಆಗಬೇಕು ಅಂದ್ರೆ. ಭಗವಂತ ಎಲ್ಲರೊಳಗೆ ಇರ್ತಾನೆ. ಭಗವಂತ ಯಾವ್ದ್ರಲ್ಲಿ ಇಲ್ಲದೆ ಹೋದ್ರೂ ಕೆಲಸ ನಡೆಯೋದೇ ಇಲ್ಲ. ಕರ್ತನಲ್ಲಿದ್ದು ಕೆಲಸ ಮಾಡದೆ ಹೋದ್ರೆ ಕೆಲಸ ನಡೆಯೋದಿಲ್ಲ. ಬೇಕಾದಂತಹ ಸಾಧನಗಳಲ್ಲಿದ್ದುಕೊಂಡು ತಾನು ಆ ಸಾಧನಗಳಿಗೆ ಶಕ್ತಿ ಕೊಡದೆ ಹೋದ್ರೆ ಕೆಲಸ ನಡೆಯೋದಿಲ್ಲ. ಇಷ್ಟೆಲ್ಲಾಗಿ ತಯಾರಾಗ್ಬೇಕಂತೇನಿದೆ? ಚೆನ್ನಾಗಿ ತಯಾರಾಗ್ಬೇಕಲ್ಲ. ಹೀಗಾಗಿ ಆ ಕಾರ್ಯದಲ್ಲಿ ಇದ್ದುಕೊಂಡು ಆ ಪದಾರ್ಥವನ್ನು ರಕ್ಷಣೆ ಮಾಡತಕ್ಕಂಥವನು ಕೂಡ ಭಗವಂತನೇ.
ಹೀಗಾಗಿ ಕಾರ್ಯ ಕಾರಣ ಕರ್ತೃಗಳು, ಕಾರ್ಯದಲ್ಲಿ ಕಾರಣದಲ್ಲಿ ಕರ್ತೃನಲ್ಲಿ, ಕರ್ತೃ ಅಂದ್ರೆ ಕರ್ತ ಮಾಡುವನು ಅಂತ ಅರ್ಥ, ಕರ್ತೃಗಳು ಈ ಮೂರರಲ್ಲಿಯೂ ಕೂಡ ಭಗವಂತ ಇರ್ತಾನೆ. ಹಿಂದೆ ಹೇಳಿದಂತೆ ಭಗವಂತ ಎಲ್ಲಿದ್ದಾನೋ ಹಿಂದೆನೆ ಬಂದ್ಬಿಡ್ತಾಳೆ ಮಾತಾಯಿ ಲಕ್ಷ್ಮೀದೇವಿ ಕೂಡ, ಬಿಟ್ಟಿರೋದಿಲ್ಲ ಎಲ್ಲಿ ಹೋದ್ರು ಭಗವಂತ ಲಕ್ಷ್ಮೀದೇವಿಯನ್ನು ಬಿಟ್ಟಿರೋದಿಲ್ಲ. ಹೀಗಾಗಿ ಭಗವಂತ ಎಲ್ಲಿದ್ದಾನೆ ಅಂದ್ರೆ ಅರ್ಥ ಏನು, ಲಕ್ಷ್ಮೀದೇವಿ ಜೊತೆಗೆ ಇದ್ದಾನೆ ಅಂತಾನೆ ಅರ್ಥ. ಹೀಗಾಗಿ ಒಂಟಿ ಪೂಜೆ ಇಲ್ಲ, ಒಬ್ಬನಿಗೆ ಪೂಜೆ ಮಾಡೋ ಪದ್ಧತಿ ಇಲ್ಲ ನಮ್ಮಲ್ಲಿ. ಲಕ್ಷ್ಮೀದೇವಿ ಪೂಜೆ ಮಾಡ್ಬೇಕಂದ್ರೆ ಲಕ್ಷ್ಮೀನಾರಾಯಣ ಪೂಜೆ ಮಾಡಬೇಕು, ಬರೇ ನಾರಾಯಣ ಪೂಜೆ ಅಂತಿಲ್ಲ, ಲಕ್ಷ್ಮೀನಾರಾಯಣ ಪೂಜೆ ಅಂತಾನೆ. ಹೀಗಾಗಿ ಲಕ್ಷ್ಮೀದೇವಿ ತಾನು ಪ್ರತ್ಯೇಕವಾಗಿ ಪೂಜೆಯನ್ನು ಸ್ವೀಕಾರ ಮಾಡೋದೇ ಇಲ್ಲ ಗಂಡನನ್ನು ಬಿಟ್ಟು. ಭಗವಂತನು ಅಷ್ಟೇ, ಆ ಲಕ್ಷ್ಮೀದೇವಿ ಇಲ್ಲದೆ ತಾನು ಪೂಜೆಯನ್ನು ಸ್ವೀಕಾರ ಮಾಡೋದೇ ಇಲ್ಲ. ಲಕ್ಷ್ಮೀ ಭಗವಂತನ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಅರ್ಥ ಏನು, ಲಕ್ಷ್ಮೀ ಸಮೇತನಾಗಿಯೇ ಪೂಜೆ ಮಾಡಬೇಕು ಅಂತ ಅರ್ಥ. ಹೀಗಾಗಿ ಸಮರ್ಪಣೆ ಮಾಡೋದು ಕೂಡ ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಅಂತಾನೆ ಅಂತೀವಿ. ಬರೇ ನಾರಾಯಣ ಪ್ರಿಯತಾಂ ಅಂತ ಅಂಬೋದಿಲ್ಲ, ಲಕ್ಷ್ಮೀನಾರಾಯಣ ಪ್ರಿಯತಾಂ. ಹೀಗಾಗಿ ಭಗವಂತ ಎಲ್ಲೆಲ್ಲಿರ್ತಾನೋ ಭಾರ್ಯೆಯಾದಂತಹ ಪತ್ನಿಯಾದಂತಹ ಲಕ್ಷ್ಮೀದೇವಿ ಜೊತೆಗೆ ಇರ್ತಾನೆ. ಅದಕ್ಕಾಗಿ ಕಾರ್ಯ ಕಾರಣ ಕರ್ತೃಗಳು ಸ್ವಭಾರ್ಯರಿಂದೊಡಗೂಡಿ, ತನ್ನ ಭಾರ್ಯರಿಂದ ಕೂಡಿಕೊಂಡು, ಸ್ವಭಾರ್ಯರಿಂದ ಏನ್ರಿ ಭಾರ್ಯರು ಅಂತ ಹೇಳಿ, ಎಷ್ಟು ಜನ ಭಾರ್ಯರು, ಅನೇಕ ಜನ ಇದ್ದಾರೇನು, ಒಬ್ಬೇ ಲಕ್ಷ್ಮೀದೇವಿ ಅಲ್ಲ ಭಾರ್ಯರಿಂದ ಅಂತ ಅನೇಕ ಜನರಿದ್ದಂಗ ಹೇಳ್ತಾ ಇದ್ದೀರಲ್ಲ. ಲಕ್ಷ್ಮೀದೇವಿ ಒಬ್ಬಾಕೆ ರೂಪಗಳು ಅನೇಕ ತಗೊಳ್ತಾಳೆ, ಈಗ ಭಗವಂತ ಒಬ್ಬನೇ ಆದರೂ ಅನೇಕ ರೂಪಗಳನ್ನು ತಗೊಳ್ತಾನೋ ಹಾಗೆ ಲಕ್ಷ್ಮೀದೇವಿ ತಾನು ಕೂಡ ಅನೇಕ ರೂಪಗಳನ್ನು ತಗೊಳ್ತಾನೆ. ಸ್ವಭಾರ್ಯರಿಂದ ಒಡಗೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ. ಕಪಿಲಾಚಾರ್ಯ ಯಾರಪ್ಪ, ಕಪಿಲಾಚಾರ್ಯ ರಾಮಾಚಾರ್ಯ ಕೃಷ್ಣಾಚಾರ್ಯ ಇದ್ದೇ ಕಪಿಲಾಚಾರ್ಯರು ಅಂತಂದ್ರೆ ಕಪಿಲ ನಾಮಕ ಭಗವಂತ ಅಂತ ಅರ್ಥ. ಕಪಿಲಾಚಾರ್ಯ ಅಂತ ಕರೀತಾರೆ ಯಾಕೆ ಅಂತಂದ್ರೆ ಜ್ಞಾನ ಉಪದೇಶವನ್ನು ಮಾಡಿದ ಕಾರಣ ಕಪಿಲಾಚಾರ್ಯ ಅಂತ ಅರ್ಥ. ಆಚಾರ್ಯ ಶಬ್ದ ಏನ ಹೇಳ್ತ, ಆಚಾರ್ಯ ಅಂದ ಅರ್ಥ ಏನು, ಉಪದೇಶ ಮಾಡುವವನು ಅಂತ ಅರ್ಥ ಆಚಾರ್ಯ ಅಂತಂದ್ರೆ. ಹೀಗಾಗಿ ಕಪಿಲಾಚಾರ್ಯ ಅಂದ್ರೆ ಕಪಿಲ ರೂಪನಾಗಿ ತಾನು ಉಪದೇಶವನ್ನು ಮಾಡಿದ, ಸಾಂಖ್ಯ ಶಾಸ್ತ್ರವನ್ನು ತಾನು ಉಪದೇಶ ಮಾಡುತ್ತಾನೆ ಕಪಿಲ ಎಂಬ ರೂಪದಿಂದ. ಆ ಕಪಿಲ ಎಂಬ ರೂಪನೇ ನಮ್ಮ ಕಣ್ಣಿನಲ್ಲಿದ್ದುಕೊಂಡು ಎಲ್ಲವನ್ನು ನೋಡುವ ಶಕ್ತಿಯನ್ನು ಕೊಡತಕ್ಕಂತಹದ್ದು ಕಪಿಲ ರೂಪನೇ. ಕಪಿಲ ಸುಡಾದಿಯಲ್ಲಿ ನೀವು ನೋಡಿರ್ತೀನಿ, ಕಪಿಲ ಯಾವ್ಯಾವ ಕೆಲಸ ಮಾಡುವಾಗ ಕಪಿಲನನ್ನು ನೆನೆಯಬೇಕು ಅಂತೆಲ್ಲ ದಾಸರು ಸುಂದರವಾಗಿ ತಿಳಿಸ್ಕೊಡ್ತಾರೆ. ಹಾಗೆ ಈ ಭಗವಂತ ಕಪಿಲಾಚಾರ್ಯ, ಆ ಕಪಿಲ ನಾಮಕನಾದ ಆ ಭಗವಂತನು ಆ ಪತ್ನಿಯ ರೂಪಗಳಿಂದ ಕೂಡಿಕೊಂಡು ಕ್ರೀಡಿಸುತ್ತಿಪ್ಪ ತನ್ನಳು ತಾನೇ ಸ್ವೇಚ್ಛೆಯಲಿ. ಕ್ರೀಡಿಸುತ್ತಿಪ್ಪ ಕ್ರೀಡಾ ಮಾಡ್ತಾ ಇದೇನು ಪಾಪ, ಎಷ್ಟು ರೂಪ ತಗೊಳ್ಬೇಕು, ಬಹಳ ಕಷ್ಟ ಅಲ್ಲ ಭಗವಂತನಿಗೆ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕ ಅಂತ ಅನ್ಕೋಬಾರದು, ಮತ್ತೆ ಸುಲಭವಾಗಿ ಮಾಡಿಬಿಡ್ತಾನೆ. ಹೇಗೆ ಹುಡುಗರು ಆಟವಾಡ್ತಾ ಎಲ್ಲ ತಾವು ಕೆಲಸ ಮಾಡಿಬಿಡ್ತಾರೆ, ಆಟವನ್ನೇ ಕೆಲಸ ಅಂತ ತಿಳ್ಕೊಡ್ತಾರೆ. ಹೀಗಾಗಿ ಹುಡುಗರು ಯಾವ ರೀತಿಯಾಗಿ ಆಟವನ್ನು ಸ್ವೇಚ್ಛೆಯಿಂದ ಅನಾಯಾಸವಾಗಿ ಆಡ್ತಾರೋ ಹಾಗೆ ಭಗವಂತನು ಕೂಡ ಎಲ್ಲ ಕೆಲಸಗಳನ್ನು ಕೂಡ ಸ್ವೇಚ್ಛೆಯಿಂದ ತನ್ನ ಇಚ್ಛೆಯಿಂದ ಮಾಡ್ತಾನೆ. ಭಗವಂತನಿಗೆ ಯಾರಾದರೂ ಮ್ಯಾಲಿಂದ ಏನಾದ್ರು ಆರ್ಡರ್ ಮಾಡಿದ್ರ ಹಿಂಗ್ ಮಾಡು ಹಂಗ್ ಮಾಡು ಅಂತ ಯಾರು ಆರ್ಡರ್ ಮಾಡಿಲ್ಲ, ಸ್ವೇಚ್ಛೆಯಿಂದ ಮಾಡ್ತಾನ, ತನ್ನ ಇಚ್ಛೆಗೆ ಅನುಗುಣವಾಗಿ ಸ್ವತಂತ್ರನಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಅದಕ್ಕಾಗಿ ಸ್ವೇಚ್ಛೆಯಲ್ಲಿ ಅಂತಂದ್ರು, ಸ್ವೇಚ್ಛೆಯಲ್ಲಿ ತನ್ನಳು ತಾನೇ ತನ್ನಲ್ಲಿ ತಾನೇ ಸಮಸ್ತ ಪ್ರಾಂತದಲ್ಲಿ ಸಮಸ್ತ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಹೀಗಾಗಿ ತನ್ನಲ್ಲಿ ತಾನೇ ಇದ್ದಾನೆ ಅಂತ ಅರ್ಥ. ಅಂದ್ರೆ ಸಂಪೂರ್ಣ ದೇಶದಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ, ತಾನು ಎಲ್ಲಿ ಆಡಬೇಕಾದ್ರೂ ಅಲ್ಲಿ ತಾನೇ ವ್ಯಾಪ್ತನಾಗಿದ್ದಾನೆ. ಈ ಬ್ರಹ್ಮಾಂಡವೇ ಆತನ ಮನೆ, ಹೀಗಾಗಿ ಆತನು ಇಲ್ಲದಿರುವಂತಹ ಪ್ರಾಂತನೇ ಇಲ್ಲ. ಹೀಗಾಗಿ ತಾನು ಕ್ರೀಡೆ ಮಾಡ್ತಾ ಇದ್ದಾನೆ ಅಂದ್ರೆ ತನ್ನಲ್ಲಿ ತಾನೇ ಮಾಡ್ತಾ ಇದ್ದಾನೆ, ಕ್ರೀಡೆಯನ್ನು ಮಾಡ್ತಾ ಇದ್ದಾನೆ ಅಂತಾನೆ ಅರ್ಥ. ಹೀಗಾಗಿ ತನ್ನಳು ತಾನೇ ಸ್ವೇಚ್ಛೆಯಲ್ಲಿ ಕ್ರೀಡಿಸುತ್ತಿಪ್ಪ, ಪ್ರೇರಿಯನಲ್ಲ. ಅಂದ್ರೆ ಭಗವಂತ ಸರಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಇವನ ಮೇಲೆ ಯಾರಾದರೂ ಪ್ರೇರಕರು ಯಾರಾದ್ರೂ ಇದ್ದಾರೇನೋ. ಪ್ರೇರಕ ಅಂದ್ರೆ ಇವನನ್ನು ಪ್ರೇರೇಪಣ ಮಾಡುವಂತಹ ಪ್ರೇರಿಸುವಂತಹ ಶಕ್ತಿಯನ್ನ ಬೇರೆ ಏನಾದರೂ ಅದೇನು, ನಮಗೆಲ್ಲರಿಗೂ ಪ್ರೇರಕ ಭಗವಂತ, ನಾವೆಲ್ಲರೂ ಪ್ರೇರಿಯರು. ಪ್ರೇರ್ಯ ಅಂತಂದ್ರೆ ಪ್ರೇರಣೆಗೆ ಒಳಪಟ್ಟವರು ಅಂತ ಅರ್ಥ. ದೊಡ್ಡವರು ಪ್ರೇರಕರು ಆಗ್ತಾರೆ, ಸಣ್ಣವರು ಪ್ರೇರಿಯರು ಅಂತ ಆಗ್ತಾರೆ. ಹೀಗಾಗಿ ನಾವೆಲ್ಲರೂ ಪ್ರೇರಿಯರೇ, ಲಕ್ಷ್ಮೀದೇವಿಯಿಂದ ಮೊದಲು ಮಾಡಿಕೊಂಡು ಎಲ್ಲರೂ ಪ್ರೇರಿಯರು, ಪ್ರೇರಣೆಗೆ ಒಳಪಟ್ಟವರು. ಭಗವಂತ ಮಾತ್ರ ಪ್ರೇರಕ, ಸ್ವತಂತ್ರನಾಗಿ ಪ್ರೇರಕ ಭಗವಂತ ಒಬ್ಬನೇ, ಉಳುಕಿ ಎಲ್ಲರೂ ಪ್ರೇರಿಯರು ಅಂತ ಕರೆಯಲ್ಪಡ್ತಾರೆ. ಭಗವಂತ ಮಾತ್ರ
ಪ್ರೇರಿಯನಲ್ಲ, ಭಗವಂತ ಪ್ರೇರಕ ಆಗ್ತಾನೆ ಹೊರತು ಪ್ರೇರಿಯನು ಅಲ್ಲ. ಹೀಗಾಗಿ ಯಾಕೆ ಪ್ರೇರಿಯನಲ್ಲ ಅಂತಂದ್ರೆ, ಇನ್ನು ಯಾರಿದ್ದಾರೆ ಅವನಿಗೆ ಪ್ರೇರಣೆ ಮಾಡುವವರು ಯಾರಿದ್ದಾರೆ? ರಮ ಅಬ್ಜ ಭವ ಭವರು, ಎಲ್ಲರನ್ನು ತಾನೇ ಪ್ರೇರಣೆ ಮಾಡತಕ್ಕಂಥವನು ಭಗವಂತ. ರಮ ಅಂದ್ರೆ ಲಕ್ಷ್ಮೀದೇವಿ, ಅಬ್ಜ ಭವ ಅಂದ್ರೆ ಅಬ್ಜ ಅಂತಂದ್ರೆ ಕಮಲ ಅಂತ ಅರ್ಥ, ಅಪ್ಪ ಅಂದ್ರೆ ನೀರು, ಅಬ್ಜ ಅಂದ್ರೆ ನೀರಿನಿಂದ ಹುಟ್ಟಿದ್ದು, ಅಬ್ಜ ಅಂದ್ರೆ ನೀರಿನಿಂದ ಹುಟ್ಟಿದ್ದು ಅಂದ್ರೆ ಕಮಲ ಅಂತ ಅರ್ಥ. ಅಬ್ಜ ಭವ, ಭವ ಅಂದ್ರೆ ಮತ್ತ ಹುಟ್ಟಿದ್ದು ಅಂತಾನೆ ಅರ್ಥ. ಅಬ್ಜ ಭವ ಅಂದ್ರೆ ಕಮಲದಲ್ಲಿ ಹುಟ್ಟಿದವನು ಅಂದ್ರೆ ಯಾರು? ಬ್ರಹ್ಮದೇವರು ಅಂತ ಅರ್ಥ. ಹೀಗಾಗಿ ಅಬ್ಜ ಭವ ಅಂದ್ರೆ ಬ್ರಹ್ಮದೇವರು. ಮತ್ತ ಇನ್ನೊಂದ್ಸಲ ಭವ ಅಂತ ಬಂತು, ಭವ ಅಂದ್ರೆ ರುದ್ರದೇವರು ಅಂತ ಅರ್ಥ. ಭವ ಅಂದ್ರೆ ರುದ್ರದೇವರಿಗೆ ಭವ ಅಂತ ಹೆಸರು. ಹೀಗಾಗಿ ಭವ ಎಂಬ ಶಬ್ದಕ್ಕೆ ಹುಟ್ಟೋದು ಅಂತ ಒಂದರ್ಥವೇ, ಭವ ಅಂದ್ರೆ ರುದ್ರದೇವರಿಗೂ ಕೂಡ ಹೆಸರಿದೆ. ಹೀಗಾಗಿ ಇಲ್ಲಿ ಅಬ್ಜ ಭವ ಅಂದ್ರೇನೋ ಕಮಲದಲ್ಲಿ ಹುಟ್ಟಿದ ಬ್ರಹ್ಮ ಅಂತ ಅರ್ಥ, ಭವ ಅಂದ್ರೆ ರುದ್ರ ಅಂತ ಅರ್ಥ. ಹೀಗಾಗಿ ರಮ ಅಂದ್ರೆ ಲಕ್ಷ್ಮೀದೇವಿ, ಅಬ್ಜ ಭವ ಅಂತಂದ್ರೆ ಬ್ರಹ್ಮದೇವರು, ಭವ ಅಂದ್ರೆ ರುದ್ರದೇವರು. ಇವರೆಲ್ಲರನ್ನೂ ಕೂಡ ಆರ್ಯ ರಕ್ಷಿಸಿ ಶಿಕ್ಷಿಸುವನು. ಆರ್ಯ, ಆರ್ಯ ಅಂದ್ರೆ ಪೂಜ್ಯ ಅಂತ ಅರ್ಥ, ಆರ್ಯರು ಅಂದ್ರೆ ಪೂಜ್ಯರು ಅಂತ ಅರ್ಥ. ಹೀಗಾಗಿ ಆರ್ಯ ಅಂತಂದ್ರೆ ಎಲ್ಲರಿಗೂ ಪೂಜ್ಯನಾದಂತಹ ಭಗವಂತನು ಈ ಎಲ್ಲ ರಮ ಅಬ್ಜ ಭವ ಭವ ಎಲ್ಲರನ್ನೂ ಕೂಡ ರಕ್ಷಿಸಿ ಶಿಕ್ಷಿಸುವನು. ರಕ್ಷಣೆ ಮಾಡ್ತಾನೆ, ಶಿಕ್ಷಣೆ ಮಾಡ್ತಾನೆ, ತಪ್ಪಿದ್ರೆ ಶಿಕ್ಷಿಸುತ್ತಾನೆ, ಇಲ್ಲ ಅಂದ್ರೆ ರಕ್ಷಿಸುತ್ತಾನೆ. ಅಥವಾ ಯೋಗ್ಯತಾನುಗುಣವಾಗಿ ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ, ದುಷ್ಟರನ್ನು ರಾಕ್ಷಸರನ್ನು ಶಿಕ್ಷಿಸುತ್ತಾನೆ. ಹೀಗಾಗಿ ರಕ್ಷಿಸಿ ಶಿಕ್ಷಿಸುವನು. ಹಿಂದೆ ಕೂಡ ಹೇಳಿದ್ರಲ್ಲ, ರುದ್ರದೇವರನ್ನು ತಾನು ರಕ್ಷಣೆ ಮಾಡಿದ ಅಂತ. ಮೋಹಿನಿ ಅವತಾರದಿಂದ ಭಗವಂತ ತಾನು ರುದ್ರದೇವರನ್ನು ರಕ್ಷಣೆ ಮಾಡಿ ಶಿಕ್ಷಣ ಮಾಡಿದ, ಅಥವಾ ಶಿಕ್ಷಣ ಮಾಡಿ ರಕ್ಷಣೆ ಮಾಡಿದ ಅಂತ ಇದೇ ದಾಸರ ಹೇಳುತ್ತಾರೆ. ಹಾಗಾಗಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ರಕ್ಷಣೆ ಮಾಡ್ತಾನೆ, ಶಿಕ್ಷಣೆಯನ್ನು ಮಾಡ್ತಾನೆ. ಸ್ವವೀರ್ಯದಿಂದಲಿ ದಿವಿಜ ದಾನವ ತತಿಯ ದಿನ ದಿನದಿ. ಸ್ವವೀರ್ಯದಿಂದಲಿ ಅಂದ್ರೆ ತನ್ನ ಪರಾಕ್ರಮದಿಂದ, ಬೇರೆಯವರ ಸಹಾಯ ತಗೊಳ್ಳೋದಿಲ್ಲ, ಕೇವಲ ತನ್ನ ಸಾಮರ್ಥ್ಯದಿಂದಲೇನೆ ದಿವಿಜ ದಾನವ ತತಿಯ. ದಿವಿಜ ಅಂತಂದ್ರೆ ದೇವತೆಗಳು, ದಾನವ ಅಂತಂದ್ರೆ ದಾನವರು ರಾಕ್ಷಸರು, ತತಿ ತತಿ ಅಂದ್ರೆ ಸಮೂಹ. ದಿವಿಜ ದಾನವ ತತಿಯ ಅಂದ್ರೆ ದೇವತಾ ಸಮೂಹವನ್ನು, ದಾನವರ ಸಮೂಹವನ್ನು ದಿನ ದಿನದಿ ಅಥವಾ ಅನುದಿನದಿ ಪ್ರತಿನಿತ್ಯವೂ ಕೂಡ ಭಗವಂತ ತನ್ನ ಸಾಮರ್ಥ್ಯದಿಂದಲೇ ರಕ್ಷಣೆ ಮಾಡ್ತಾನೆ, ಅಂದ್ರೆ ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ, ದಾನವರನ್ನು ಶಿಕ್ಷಣೆ ಮಾಡ್ತಾನೆ. ಇದು ಭಗವಂತನ ಅದ್ಭುತವಾದಂತಹ ಶಕ್ತಿ. ತಾನು ಯಾರಿಂದಲೂ ಪ್ರೇರಿಯನು ಆಗೋದಿಲ್ಲ, ಲಕ್ಷ್ಮೀ ಬ್ರಹ್ಮ ರುದ್ರಾದಿಗಳನ್ನೆಲ್ಲ ತಾನೇ ರಕ್ಷಣೆ ಮಾಡ್ತಾನೆ, ದಾನವರನ್ನು ಶಿಕ್ಷಣೆ ಮಾಡ್ತಾನೆ. ಅದು ಕೇವಲ ತನ್ನ ಸಾಮರ್ಥ್ಯದಿಂದಲೇ, ಏನು ಒಂದಿನ ರಕ್ಷಣೆ ಮಾಡಿದ್ರೆ ಸಾಕೇನು ಹಾಗಲ್ಲಲ್ಲ, ಪ್ರತಿನಿತ್ಯ ಅದಕ್ಕೆ ಅನುದಿನದಿ ಅಂದ್ರು, ದಿನ ದಿನದಿ ಅಂದ್ರು. ಒಂದ್ ದಿವಸ ಏನಪ್ಪ ಮಾಡಿಬಿಟ್ಟೆ, ನನ್ ಕೆಲಸ ಆಯ್ತು, ನಿಮ್ ಕತೆ ನೀವು ನೋಡ್ಕೊಳ್ರಿ ಅಂತ ಅಂದ್ಬಿಟ್ಟಿದ್ರೆ ಗೋವಿಂದ ಯಾರು ಇರ್ತಾ ಇದ್ದಿಲ್ಲ. ಹೀಗಾಗಿ ಪ್ರತಿ ದಿನ ರಕ್ಷಣೆ ಮಾಡಲೇಬೇಕಾಗಿದ್ದೆ, ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ನಿಮಿಷದಲ್ಲಿಯೂ ಕೂಡ ಆ ಭಗವಂತನ ರಕ್ಷಣೆ ಇಲ್ಲದೆ ಹೋದ್ರೆ ಏನೇನೇನು ನಡೆಯೋದಿಲ್ಲ, ಜಗತ್ತಿನಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ. ಹೀಗಾಗಿ ಭಗವಂತ ಪ್ರತಿನಿತ್ಯವೂ ಕೂಡ ಈ ಕಾರಣ ಕಾರ್ಯ ಕರ್ತರಲ್ಲಿ ತಾನೇ ನಿಂತುಕೊಂಡು ಲಕ್ಷ್ಮೀ ಸಮೇತನಾಗಿ ಆ ಕಪಿಲ ನಾಮಕ ಭಗವಂತ ತನ್ನೊಳಗೆ ತಾನೇ ಕ್ರೀಡೆ ಮಾಡುತ್ತಾ ಸುಲಭವಾಗಿ ಅನಾಯಾಸವಾಗಿ ತಾನು ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ. ಯಾರಿಂದರೂ ಪ್ರೇರಿಯನಲ್ಲ, ಲಕ್ಷ್ಮೀ ಬ್ರಹ್ಮಾದಿಗಳನ್ನು ತಾನೇ ರಕ್ಷಣೆ ಮಾಡುತ್ತಾನೆ, ದಾನವರನ್ನು ಶಿಕ್ಷಣೆ ಮಾಡುತ್ತಾನೆ, ಕೇವಲ ತನ್ನ ಸಾಮರ್ಥ್ಯದಿಂದ ರಕ್ಷಣೆ ಮಾಡುತ್ತಾನೆ ಅಂತ ಇಲ್ಲಿ ವರ್ಣನೆ ಮಾಡುತ್ತಿದ್ದಾರೆ. ನನ್ಗೆ ಅರ್ಥ ಆಗದೆ ಇದ್ದ ಪದಗಳು ಏನೋ ಇದರಲ್ಲಿ ಅಬ್ಜಭವ ಅಬ್ಜಭವ ಅಂತ ಬ್ರಹ್ಮ. ಅಬ್ಜಭವ ಅಂದ್ರೆ ಬ್ರಹ್ಮದೇವರು, ಭವ ಅಂದ್ರೆ ರುದ್ರದೇವರು. ದ್ವಿಜ ಅಂದ್ರೆ ದೇವತೆಗಳು, ಸತಿ ಅಂದ್ರೆ ಸಮೂಹ.
ಕಾರ್ಯ ಕಾರಣ ಕರ್ತ ಈ ಮೂರರಿಗೆ ನೀವು ಅರ್ಥ ದೃಷ್ಟಾಂತವನ್ನು ಕೊಟ್ಟಬೇಕಾದ್ರೆ ಬರ್ಕೋಬಹುದು. ಕುಂಬಾರನ ಗಡಿ ಮಾಡೋ ಕಾರಕ ಕುಂಬಾರನನ್ನು ಕರ್ತ ಅಂತ ಕರೀತಾರೆ, ಮಣ್ಣನ್ನು ಕಾರಣ ಅಂತ ಕರೀತಾರೆ, ಗಡಿಗೆಯನ್ನು ಕಾರ್ಯ ಅಂತ ಕರೀತಾರೆ. ಬೇಕಾದ್ರೆ ದೃಷ್ಟಾಂತವನ್ನು ಬರ್ಕೊಂಡು ಅರ್ಥ ಬರ್ಕೊಂಡ್ರೆ ನಿಮಗೆ ಅರ್ಥ ಆಗ್ತದೆ. ಕುಂಬಾರ ಕರ್ತ, ಗಡಿಗೆ ಕಾರ್ಯ, ಮಣ್ಣು ಕಾರಣ. ಹೀಗೆ ಎಲ್ಲ ಕಾರ್ಯಗಳಲ್ಲಿ ಹಾಗೆ ಅನುಮಾತು. ಗಟ್ಟಿ ಹೊಲದ, ಗಟ್ಟಿ ತಯಾರು ಮಾಡುವನು ಕರ್ತ, ದಾರಗಳು ಇವೆಲ್ಲ ಕಾರಣ, ಕೊನೆಗೆ ಬಟ್ಟಿ ಎಂಬುದು ಕಾರ್ಯ. ಹೀಗೆ ಎಲ್ಲದರಲ್ಲಿಯೂ ಕೂಡ ಕಾರ್ಯ ಕಾರಣ ಕರ್ತ ಅಂತ ಮೂರು ಇರ್ತಾರೆ ಅಂತ. ಹೇಳ್ಬೇಡ್ರಿ, ಕಾರ್ಯ ಕಾರಣ ಕರ್ತೃಗಳು ಸ್ವಭಾರ್ಯರಿಂದೊಡಗೂಡಿ. ಕಪಿಲಾಚಾರ್ಯ ಕ್ರೀಡಿ ಸುತಿಪ್ಪ ತನ್ನಳು ತಾನೆ ಸ್ವೇಚ್ಛೆಯಲಿ. ಹಿರಿಯನಲ್ಲರ ಮಾಜ್ಯ ಭವ ಭವರಾರ್ಯ ರಕ್ಷಿಸಿ ಶಿಕ್ಷಿಸುವನು. ವೀರ್ಯದಿಂದ ನಿಧಿ ವಿಜದಾನವ ತತಿಯ ದಿನ ದಿನದಿ. ಈ ಸಮಸ್ತ ಜಗತ್ತಿನೊಳಗ ಆಕಾಶದೊಲಿರುತಿಪ್ಪ. ಆಕಾಶದೋಲಿರುತಿಪ್ಪ ವ್ಯಾಪ್ತ ಆವೇಶ ಅವತಾರಾಂತರಾತ್ಮಕನಾಗಿ ಪರಮಾತ್ಮ. ನಾಶರಹಿತ ಜಗತ್ತಿನೊಳಗವಕಾಶದನು ತಾನಾಗಿ. ಯೋಗೀಶಾಶಯಸ್ಥಿತ ತನ್ನೊಳೆಲ್ಲರ ನಿಟ್ಟು ಸಲಹುವನು. ಭಗವಂತ ಯಾವ ರೀತಿಯಾಗಿ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ ಎಂಬುದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಈ ಸಮಸ್ತ ಜಗತ್ತಿನೊಳಗೆ ಆಕಾಶದೋಲಿರುತಿಪ್ಪ, ಭಗವಂತ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ. ಒಬ್ಬೇ ಭಗವಂತ ಎಲ್ಲ ಕಡೆಗೆ ಹೆಂಗಪ್ಪ ವ್ಯಾಪ್ತನಾಗಿರ್ತಾನೆ, ಒಳಗು ಹೊರಗು ಮೇಲೆ ಕಡೆಗೆ ಎಲ್ಲ ಕಡೆಗೂ ಹೆಂಗಪ್ಪ ವ್ಯಾಪ್ತನಾಗಿರ್ತಾನೆ, ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ನಮಗೆಲ್ಲ ಅರ್ಥ ಆಗ್ಬೇಕಲ್ಲ, ಅದಕ್ಕಾಗಿ ದೃಷ್ಟಾಂತ ಕೊಡ್ತಾರೆ. ಈ ಸಮಸ್ತ ಜಗತ್ತಿನೊಳಗೆ ಎಲ್ಲ ಜಗತ್ತಿನಲ್ಲಿ ವ್ಯಾಪ್ತಿ ಹೊಂದಿದ್ದಾನೆ ಭಗವಂತ. ಹೇಗೆ ಅಂದ್ರೆ ಆಕಾಶದೋಲಿರುತಿಪ್ಪ, ಆಕಾಶದೋಲು ಅಂದ್ರೆ ಆಕಾಶದಂತೆ ಅಂತ ಅರ್ಥ. ಆಕಾಶದಂತೆ ಇರುತಿಪ್ಪ ಇರ್ತಾನೆ, ಆಕಾಶದಂತೆ ಇರ್ತಾನೆ. ಆಕಾಶ ನೋಡ್ರಿ ಎಲ್ಲದ, ಆಕಾಶ ಇಲ್ಲದ ಅಂದ್ರೆ ಮ್ಯಾಲ್ ನೋಡಬಾರ್ದು, ಮ್ಯಾಲದಲ್ರಿ ಆಕಾಶ ಅಂತ ಅನ್ಬಾರ್ದು. ಆಕಾಶ ಅಂತಂದ್ರೆ ಸ್ಪೇಸ್, ಅವಕಾಶ, ಆಕಾಶ ಅಂದ್ರೆ ಅವಕಾಶ ಸ್ಪೇಸ್. ಖಾಳಿ ಪ್ರದೇಶ ಇಲ್ಲದ, ಎಲ್ಲ ಕಡೆಗೆ ಅದ, ಅದು ಅಲ್ಲ ಸುತ್ತಮುತ್ತು ಎಲ್ಲ ಖಾಳಿ ಅದೋ ಇಲ್ಲ ಸುತ್ತಮುತ್ತು ಎಲ್ಲ ನಿಬಿಡವಾಗದ. ಎಲ್ಲ ಕಡೆಗೆ ಕೈ ಹರಡಿಸ್ತೀವಿ, ಕೈ ಚಾಚ್ತೀವಿ, ಓಡ್ತೀವಿ. ಆಕಾಶ ಇದ್ದಿದ್ದಕ್ಕೆ ನಮಗೆ ನಡೀಲಿಕ್ಕೆ ಬರ್ತದೆ, ಓಡ್ಲಿಕ್ಕೆ ಬರ್ತದೆ, ಮಾತಾಡ್ಲಿಕ್ಕೆ ಬರ್ತದೆ, ಎಲ್ಲ ಕೆಲಸ ಮಾಡಕ್ ಬರ್ತದೆ.
ಹೀಗಾಗಿ ಆಕಾಶ ಹೊರಗೆಲ್ಲ ತುಂಬಿದೆ, ಒಳಗೂ ಆಕಾಶ ಇದೆ, ನಮ್ಮ ಒಳಗೂ ಕೂಡ ಆಕಾಶ ಇದೆ. ಒಳಗ ಆಕಾಶದಲ್ಲಿ ಅಂತ ಅನ್ಬಾರ್ದು, ಆಕಾಶ ಇದ್ದಿದ್ದಕ್ಕೆ ಆಕಾಶ ಅವಕಾಶ, ಆ ಸ್ಪೇಸ್ ಇದ್ದಿದ್ದಕ್ಕೆ ಮೂರತ್ತನ ಹೊಡಿತಾ ಇರ್ತೀವಿ, ಊಟ ಟಿಫಿನ್ ಅಂತೀವಿ, ಊಟ ಅಂತೀವಿ, ಎಲ್ಲ ಹೊಡಿತಾ ಇರ್ತೀವಿ. ಒಳಗೆ ಅವಕಾಶನೇ ಇಲ್ಲದೆ ಹೋದ್ರೆ ಏನು ಊಟ ಮಾಡ್ತೀವಿ ನಾವು? ಹೀಗಾಗಿ ಒಳಗೆ ಅವಕಾಶ ಅದ ಅಂತಾನೆ ಅರ್ಥ, ಅವಕಾಶ ಅದ ಆದ ಕಾರಣನೇ ನಾವು ಊಟ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಕೇಳ್ತಾರಲ್ಲ ಊಟ ಆಗ ಸಾವಕಾಶಾರಿ ಸಾವಕಾಶಾಲಿ ಅಂತ ಹೇಳ್ತಾ ಹೋದಿರ್ತಾರ ಊಟ ಕಾಲಕ್ಕ, ಹೌದಾ ಇಲ್ಲ? ಸಾವಕಾಶಾರಿ ನಾವು ಪಾಪ ಏನ್ ಅನ್ಕಂತೀವಿ, ಪಾಪ ನಿಧಾನ ಕೊಡ್ರಿ ಅಂತಿದ್ದಾರಾ ಅಂತ ಅನ್ಕಂತೀವಿ. ಹಂಗಲ್ಲ, ಸಾವಕಾಶ ಅಂದ್ರೆ ಅರ್ಥ ಏನು, ಒಳಗ ಸ್ವಲ್ಪ ಅವಕಾಶ ಇಟ್ಕೊಂಡು ತಿನ್ರಿ ಅಂತ ಅರ್ಥ. ಮೂಗಿನ ತನಕ ಹೊಡಿಬೇಡ್ರಿ, ಸ್ವಲ್ಪ ಅವಕಾಶ ಇಟ್ಕೊಂಡು ತಿನ್ರಿ ಅಂತ ಅರ್ಥ. ಅವಕಾಶ ಅಂದ್ರೆ ಸ್ಪೇಸ್ ಅಂತ ಅರ್ಥ, ಖಾಲಿ ಸ್ಥಳ ಸ್ವಲ್ಪ ಬಿಟ್ಟು ತಿನ್ರಿ ಅಂತ ಅರ್ಥ. ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗ್ತದ ಅಂಬುದು ಅಷ್ಟೇ. ಹೀಗೆ ಅವಕಾಶ ಅಂತಂದ್ರೆ ಆಕಾಶ, ಆಕಾಶ ಅಂದ್ರೆ ಅವಕಾಶ. ಈ ಆಕಾಶ ಯಾವ ರೀತಿಯಾಗಿ ಒಳಗು ಹೊರಗು ಎಲ್ಲ ಕಡೆಗೂ ವ್ಯಾಪ್ತವಾಗಿದೆಯೋ, ಈ ಭೂತಾಕಾಶಕ್ಕನೆ ಈ ಜಡ ಪದಾರ್ಥಕ್ಕನೆ ಎಷ್ಟು ಶಕ್ತಿ ಇರುವಾಗ ಅದನ್ನು ಹುಟ್ಟಿಸಿದಂತಹ ಭಗವಂತನಿಗೆ ಈ ಶಕ್ತಿ ಅದ ಅಂತ ಏನ್ ಹೇಳಬೇಕು? ಹೀಗಾಗಿ ಈ ಸಮಸ್ತ ಜಗತ್ತಿನೊಳಗೆ ಆಕಾಶದೋಲಿರುತಿಪ್ಪ, ಆಕಾಶದಂತೆ ಭಗವಂತ ತಾನಿರ್ತಾನೆ. ಹೆಂಗಿರ್ತಾನಪ್ಪ ಅಂತಂದ್ರೆ, ವ್ಯಾಪ್ತ ಆವೇಶ ಅವತಾರ ಅಂತರಾತ್ಮಕನಾಗಿ ಪರಮಾತ್ಮ. ಇದರಲ್ಲಿ ಒಂದು ವಿಶೇಷವನ್ನು ಹೇಳ್ತಾ ಇದ್ದಾರೆ. ಭಗವಂತ ನಾಲ್ಕು ರೀತಿಯಾಗಿ ತಾನು ಇರ್ತಾನಂತೆ, ನಾಲ್ಕು ರೀತಿಯಾಗಿ ವ್ಯಾಪ್ತನಾಗಿರ್ತಾನೆ. ಏನದು ಅಂದ್ರೆ, ಮೊದಲನೇದು ವ್ಯಾಪ್ತ. ವ್ಯಾಪ್ತ ಅಂದ್ರೆ ಏನು, ಎಲ್ಲ ಕಡೆಗೆ ತಾನು ವ್ಯಾಪ್ತನಾಗಿದ್ದಾನೆ ಭಗವಂತ, ಅವನು ಇಲ್ಲದ ಸ್ಥಳವಿಲ್ಲ. ಹೀಗಾಗಿ ಎಳ್ಳು ಮನೆಯ ಹೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಕಾವಿನಲ್ಲಿ ಲಕುಮಿ ನಲ್ಲನಿದ್ದಾನೆ ಅಂತ ದಾಸರ ಹೇಳದಂತೆ, ಎಲ್ಲ ಕಡೆಗೂ ಭಗವಂತ ಎಳ್ಳಷ್ಟು ಸ್ಥಳವಿಲ್ಲದೆ ತಾನು ತುಂಬಿಕೊಂಡಿದ್ದಾನೆ. ಇದು ಒಂದು ರೀತಿಯಾದಂತಹ ವ್ಯಾಪ್ತಿ. ಎಲ್ಲ ಕಡೆಗೂ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳೋದು ಒಂದು ರೀತಿ. ಎರಡನೇದೇನು ಅಂತಂದ್ರೆ ಆವೇಶ. ಆವೇಶದಿಂದ ಭಗವಂತ ವ್ಯಾಪ್ತನಾಗಿರ್ತಾನೆ. ಹಿಂದೆ ಅನೇಕ ತಂಡ ಈ ವಿಚಾರ ಬಂತು. ಆವೇಶ ಅಂದ್ರೆ ಅರ್ಥ ಏನು? ಹಿಂದೆ ಹೇಳಿದ್ರಲ್ಲ, ಹಿಂದಿನ ಮೊದಲನೇ ಶ್ಲೋಕದಲ್ಲೇ ಬಂತು. ಏನಂತ, ಆ ಶೇಷ ದೇವರಲ್ಲಿ ಭಗವಂತ ಸಂಕರ್ಷಣ ರೂಪದಿಂದ ಆವೇಶಗೊಂಡಿರ್ತಾನೆ ಅಂತ ಮೊದಲನೇ ಪದ್ಯದಲ್ಲಿ ಹೇಳಿದ್ರಲ್ಲ, ವ್ಯಾಳ ರೂಪ ಜಯ ರಮಣ ಆವೇಶ ನೆನೆಸುವನು ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ರು. ಅಂದ್ರೆ ತಾನು ಸಂಕರ್ಷ ನಾಮಕ ಭಗವಂತ ಶೇಷದೇವರಲ್ಲಿ ಆವೇಶನಾಗಿರ್ತಾನೆ. ಅಂದ್ರೆ ಭಗವಂತ ಕೆಲವರಲ್ಲಿ ಆವೇಶ ರೂಪದಿಂದ ಇರ್ತಾನೆ. ಆವೇಶ ಅಂದ್ರೆ ಅರ್ಥ ಏನು? ಯಾವಾಗಲೂ ಅಲ್ಲಿ ಪೂರ್ಣ ಸನ್ನಿಧಾನ ಇರೋದಿಲ್ಲ, ಆಗಾಗ ಆಗಾಗ ಬಂದು ಹೋಗ್ತಾ ಇರ್ತದೆ. ಅಂದ್ರೆ ಈಗ ಉದಾಹರಣೆಗೆ ಇಂದು ಹೇಳಿದಂತೆ, ಈ ಶೇಷದೇವರಲ್ಲಿ ಆವೇಶ, ಬಲರಾಮನಲ್ಲಿ ಶುಕ್ಲಕೇಶದ ಆವೇಶ ಅಂತ ಹೇಳ್ತಾರೆ ಪುರಾಣಗಳಲ್ಲಿ. ಅಂದ್ರೆ ಬಲರಾಮನಲ್ಲಿ ಭಗವಂತ ಶುಕ್ಲಕೇಶ ಎಂಬ ರೂಪದಿಂದ ಆವೇಶ. ಆವೇಶ ಅಂದರ್ಥ ಆಗಾಗ ಪ್ರಭಾವ ತಾನು, ಹೆಚ್ಚಿನ ಪ್ರಭಾವ ಭಗವಂತ ತಾನು ಅಲ್ಲಿ ಸನ್ನಿಧಾನವನ್ನು ಇಡ್ತಾ ಇರ್ತಾನೆ, ಸದಾ ಕಾಲ ಇರೋದಿಲ್ಲ. ಇದಕ್ಕೆ ಆವೇಶ ಅಂತ ಕರೀತಾರೆ. ಅರ್ಜುನನಲ್ಲಿ ವಿಶೇಷವಾದ ಆವೇಶ, ಬಲರಾಮನಲ್ಲಿ ವಿಶೇಷವಾದ ಆವೇಶ, ಋತು ಚಕ್ರವರ್ತಿಯಲ್ಲಿ ವಿಶೇಷವಾದ ಆವೇಶ. ಹೀಗೆ ಕೆಲವು ಮಹಾನುಭಾವರಲ್ಲಿ ಭಗವಂತ ಆವೇಶ ರೂಪದಿಂದ ಇರ್ತಾನೆ. ಅಂದ್ರೆ ಈಗ ಸಾಧಾರಣ ಒಂದೊಂದ್ಸಲ ಪುರಾಣದಲ್ಲಿ ಹೇಳುವಾಗ, ಭಾಗವತ ಪುರಾಣದಲ್ಲಿ ಋತು ಚಕ್ರವರ್ತಿ ಇವನೇ ಭಗವಂತ ಎನ್ನುವಂತೆ ಹೇಳಿಬಿಡ್ತಾರೆ. ಋತು ಚಕ್ರವರ್ತಿಯೇ ಭಗವಂತ ಎಂಬ ರೀತಿಯಲ್ಲಿ ಹೇಳಿಬಿಡ್ತಾರೆ. ನಿಜವಾಗಿ ಋತು ಚಕ್ರವರ್ತಿ ಭಗವಂತನಲ್ಲ, ಋತು ಚಕ್ರವರ್ತಿಯಲ್ಲಿ ಭಗವಂತನ ವಿಶೇಷವಾದ ಆವೇಶವಿದೆ, ಸನ್ನಿಧಾನ ಇದೆ ಅಷ್ಟೇ, ಆತನೇ ಭಗವಂತ ಅಲ್ಲ. ಹೀಗಾಗಿ ಆವಾಗಾವಾಗ ಬಂದು ಹೋಗ್ತಾ ಇರ್ತದೆ ಭಗವಂತನ ಸನ್ನಿಧಾನ, ವಿಶಿಷ್ಟವಾದ ಸನ್ನಿಧಾನ. ಇದಕ್ಕೆ ಆವೇಶ ಅಂತ ಕರೀತಾರೆ. ಹೇಳ್ಬೇಕಂದ್ರೆ ನಾವು ಈ ಜಾತ್ರೆಗಳಲ್ಲಿ ನೋಡ್ತಾ ಇರ್ತೀವಲ್ಲ, ಏ ದೇವರ ಆವೇಶ ಆಗಿದ್ದಾನೆ, ಯಾವ್ದೋ ದೇವತೆ ಆವೇಶವಾಗಿದೆ ಅಂತಿರ್ತಾರೆ. ಆವೇಶ ಅಂದ್ರೆ ಅರ್ಥ ಏನು? ಆ ತತ್ಕಾಲ ಒಂದು 5 ನಿಮಿಷ 10 ನಿಮಿಷ ಆ ದೇವತಾ ಸನ್ನಿಧಾನ ಅಲ್ಲಿ ಬಂದು ಹೋಗ್ತದೆ ಅಂತ ಅರ್ಥ. ಯಾವಾಗ್ಲೂ ಇರ್ತೋ ಅಂತ ಅರ್ಥ ಅಲ್ಲ. ಸೊ ಆಗಾಗ್ಗೆ ಬಂದು ಹೋದರೆ ಅದನ್ನ ಆವೇಶ ಅಂತ ಕರೀತಾರೆ. ಹಾಗೆ ಭಗವಂತ ಕೆಲವು ಮಹಾನುಭಾವರಲ್ಲಿ ತನ್ನ ವಿಶೇಷವಾದ ಆವೇಶವನ್ನು ತೋರಿಸ್ಕೊಡ್ತಾ ಇರ್ತಾನೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಹೊತ್ತು ಮಾತ್ರ ಭಗವಂತನ ವಿಶೇಷ ನಿಧಾನ ಇರ್ತದೆ ಅನ್ನಮಾತು. ಆಗ ಅವರಿಗೆ ಶಕ್ತಿ ಹೆಚ್ಚು ಕಾಣಿಸ್ತದೆ. ಇದನ್ನ ಆವೇಶ ಅಂತ ಕರೀತಾರೆ. ಇದು ಎರಡನೆಯದು. ಇನ್ನ ಮೂರನೇದೇನು? ಅವತಾರ. ಅವತಾರ ಅಂದ್ರೆ ಅರ್ಥ ಏನು? ಸಾಕ್ಷಾತ್ತಾಗಿ ಭಗವಂತನೇ ತಾನು ಒಂದು ರೂಪವನ್ನು ತಗೊಂಡು ಬರೋದು. ಯಾವುದು ಇದೆ? ಈ ದಶಾವತಾರಗಳು ಅಂತೀವಿ, ಮತ್ಸ್ಯ, ಕೂರ್ಮ, ವರಾಹ, ವಾಮನ, ನಾರಸಿಂಹ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಇವೆಲ್ಲ ಅವತಾರಗಳು. ವೇದವ್ಯಾಸ ದೇವರು ಇವೆಲ್ಲ ಏನು? ಅವತಾರಗಳು ಅಂತ ಕರಿತೀವಿ. ಅಂದ್ರೆ ಏನಂತ ಅರ್ಥ? ಸಾಕ್ಷಾತ್ ಭಗವಂತನೇ
ತಾನು ಒಂದು ರೂಪದಿಂದ ಇಲ್ಲಿ ವ್ಯಕ್ತನಾಗ್ತಾನೆ. ಸೊ ಈ ಅವತಾರ ರೂಪಕ್ಕೂ ಮೂಲ ರೂಪಕ್ಕೂ ಯಾವ ವಿಧವಾದ ಭೇದ ಇಲ್ಲ, ಎಲ್ಲ ಸಮಾನವಾದ ಅಭಿನ್ನವಾದ ರೂಪಗಳು ಇವೆಲ್ಲ. ಸೊ ಇದು ಅವತಾರ ರೂಪ ಅಂತ ಕರೀತಾರೆ. ಸೊ ಅವತಾರ ಬೇರೆ, ಆವೇಶ ಬೇರೆ. ಸೊ ರಾಮದೇವರಿದ್ದಾರೆ, ರಾಮದೇವರನ್ನು ಭಗವಂತನ ಅವತಾರ ಅಂತ ಕರೀತಾರೆ. ಅದೇ ಲಕ್ಷ್ಮಣ ಭಗವಂತನ ಅವತಾರ ಅಲ್ಲ, ಲಕ್ಷ್ಮಣನಲ್ಲಿ ಭಗವಂತನ ಆವೇಶವಿದೆ ಅಂತ ಹೇಳಬಹುದಷ್ಟೆ. ಕೃಷ್ಣ ಸಾಕ್ಷಾತ್ ಭಗವಂತ. ಬಲರಾಮ ಭಗವಂತನ ಅವತಾರವಲ್ಲ, ಯಾರ ಅವತಾರ? ಶೇಷದೇವರ ಅವತಾರ. ಆ ಬಲರಾಮನಲ್ಲಿ ಭಗವಂತನ ಆವೇಶವಿದೆ. ಸೊ ಇದರಲ್ಲಿ ಜಾಗ್ರತೆ ತಿಳ್ಕೊಳ್ಬೇಕು ಸ್ಪಷ್ಟವಾಗಿ. ಅವತಾರ ಅಂದ್ರೆ ಏನು, ಆವೇಶ ಅಂದ್ರೆ ಏನು, ಸ್ಪಷ್ಟವಾಗಿ ತಿಳ್ಕೊಬೇಕು. ಹೆಚ್ಚು ಕಡಿಮೆ ಜ್ಞಾನ ಬಂದ್ರೆ ನರಕ ಆಗ್ತದೆ ಅಷ್ಟೇ ನಮಗೆ. ಆವೇಶ ಅವತಾರಗಳನ್ನು ಅವತಾರ ಅಂತ ತಿಳ್ಕೊಬಹುದು, ನಿಜವಾದ ಅವತಾರವನ್ನು ಆವೇಶ ಅಂತ ತಿಳ್ಕೊಬಹುದು. ಹೀಗೆಲ್ಲ ತಿಳ್ಕೊಂಡ್ರೆ ಘೋರವಾದ ನರಕೇ ಆಗ್ತದೆ ಅಂತ ಶಾಸ್ತ್ರ ತಿಳಿಸ್ತದೆ. ಅದಕ್ಕಾಗಿ ಇದನ್ನ ಸ್ಪಷ್ಟವಾಗಿ ತಿಳಿಸಬೇಕು ಎಂಬ ಉದ್ದೇಶದಿಂದ ಸರಿಯಲ್ಲಿ ನಮಗೆ ತಿಳಿಸ್ತಾರೆ. ಹೀಗಾಗಿ ಆ ಲಕ್ಷ್ಮಣ, ಭರತ, ಶತ್ರುಘ್ನ, ಬಲರಾಮ ಇತ್ಯಾದಿಗಳಲ್ಲಿ ಭಗವಂತ ಆವೇಶ ರೂಪದಿಂದ ಇರ್ತಾನೆ. ಅದು ಭಗವಂತನ ಸಾಕ್ಷಾತ್ ಅವತಾರ ಅಲ್ಲ, ಬೇರೆ ದೇವತೆಗಳ ಅವತಾರ. ಅಲ್ಲಿ ಭಗವಂತ ಆವೇಶಗೊಂಡಿರ್ತಾನೆ. ಅವತಾರಗಳು ಅಂತಂದ್ರೆ ರಾಮಕೃಷ್ಣಾದಿ ಅವತಾರಗಳು ಅಂತ ತಿಳ್ಕೋಬೇಕು. ಇನ್ನ ನಾಲ್ಕನೇದು ಅಂತರಾತ್ಮ. ಅಂತರಾತ್ಮ ಅಂದ್ರೆ ಅರ್ಥ ಏನು? ಎಲ್ಲರ ಒಳಗೆ ಇರುವವನು ಅಂತ ಅರ್ಥ. ಅಂತರಾತ್ಮ ಅಂದ್ರೆ ಎಲ್ಲ ಜೀವರಲ್ಲಿ ಬಿಂಬರೂಪನಾಗಿರ್ಲೇಬೇಕಲ್ಲ ಭಗವಂತ. ಈಗ ಎಷ್ಟು ಜೀವರಿದ್ದಾರೆ? ಅನಂತ ಜೀವರಿದ್ದಾರೆ. ಅನಂತ ಜೀವರಿದ್ದಾರೆ ಅಂತಂದ್ರೆ ಆ ಜೀವರ ಒಳಗೆ ಭಗವಂತ ತಾನು ಬಿಂಬರೂಪನಾಗಿ ಒಳಗೆ ಇರಬೇಕು. ಅವನೇ ಅಂತರಾತ್ಮ ಅಂತ ಕರೀತಾರೆ. ಎಲ್ಲ ಜೀವರಲ್ಲಿ ಇರುವ ರೂಪ ಅಂತರಾತ್ಮ. ಹೀಗಾಗಿ ಭಗವಂತನ ಈ ನಾಲ್ಕು ರೂಪಗಳು, ಭಗವಂತನ ರೂಪಗಳನ್ನು ಚೆನ್ನಾಗಿ ತಿಳ್ಕೋಬೇಕು. ಏನೋ ಮೊದಲನೇದು ವ್ಯಾಪ್ತ ಅಂದ್ರೆ ಎಲ್ಲ ಕಡೆಗೂ ಎಲ್ಲಾ ಪ್ರದೇಶಗಳಲ್ಲಿ ವ್ಯಾಪ್ತನಾಗಿದ್ದಾನೆ, ಇದು ಒಂದು. ಎರಡನೇದು ಅವತಾರ, ತಾನು ರಾಮ ಕೃಷ್ಣ ಮೊದಲಾದಂತಹ ಅವತಾರಗಳನ್ನು ತಾಳುತ್ತಾನೆ ಅಂತ. ಇನ್ನು ಆವೇಶ. ಆವೇಶ ಅಂದ್ರೆ ಆ ದೊಡ್ಡವರಲ್ಲಿ, ಮಹಾನುಭಾವರಲ್ಲಿ, ಇತರ ದೇವತೆಗಳಲ್ಲಿ ವಿಶೇಷವಾದ ಆವೇಶ ರೂಪದಿಂದ ಇರ್ತಾನೆ ಅಂತ ಹೇಳಿ. ಅಂತರಾತ್ಮ ಅಂತಂದ್ರೆ ಎಲ್ಲ ಜೀವರೊಳಗೆ ತಾನು ಬಿಂಬರೂಪನಾಗಿ ಸದಾ ಇದ್ದೇ ಇರ್ತಾನೆ. ಇದೇನು ಆಗಾಗ ಬಂದು ಹೋಗೋದಲ್ಲ, ಭಗವಂತ ಒಳಗೆ ಬಿಂಬರೂಪನಾಗಿದ್ರೇನೆ ಜೀವ ತಾನು ಜೀವನಾಗಿರ್ತಾನೆ. ಇಲ್ಲ ಅಂದ್ರೆ ಜೀವ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಜೀವನೇ ನಾಶ ಹೊಂದುತ್ತಾನೆ. ಹೀಗಾಗಿ ಜೀವ ಇದ್ದಾನೆ ಅಂದ್ರೆ ಅರ್ಥ ಏನು? ಒಳಗೆ ಭಗವಂತ ಅಂತರಾತ್ಮನಾಗಿ ಸದಾ ಕಾಲ ಇದ್ದೇ ಇದ್ದಾನೆ ಅಂತಾನೆ ಅರ್ಥ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜೀವನಿಗೆ ನಾಶವಿಲ್ಲ. ಜೀವ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜೀವ ಇರ್ತಾನೆ. ಜೀವನಿಗೆ ಸಾವಿಲ್ಲ, ಹೊರಗೆ ಬಂದಿರತಕ್ಕಂತಹ ದೇಹ ನಾಶವಾಗ್ತದೆ ಹೊರತು ಜೀವ ಸಾಯೋದಿಲ್ಲ. ಹಂಗ ಸಾಯದೇ ಇರ್ಲಿಕ್ಕೆ ಕಾರಣ ಏನು ಅಂದ್ರೆ ಆ ಜೀವನೊಳಗೆ ಆ ನಾಶರಹಿತನಾದ ಭಗವಂತ ತಾನು ಅಂತರಾತ್ಮನಾಗಿ ಬಿಂಬರೂಪನಾಗಿ ಇದ್ದಾನೆ. ಆದ ಕಾರಣ ಆ ಜೀವನಿಗೆ ನಾಶವಿಲ್ಲ. ಹೀಗಾಗಿ ಅಂತರಾತ್ಮ ಎಂಬ ರೂಪದಿಂದ ಎಲ್ಲರಲ್ಲಿ ತಾನು ಇದ್ದೇ ಇದ್ದ, ಸದಾಕಾಲ ಇದ್ದೇ ಇರ್ತಾನೆ. ಈ ರೀತಿಯಾಗಿ ವ್ಯಾಪ್ತ, ಆವೇಶ, ಅವತಾರ, ಅಂತರಾತ್ಮಕನಾಗಿ ಪರಮಾತ್ಮ ತಾನು ಇರ್ತಾನೆ. ಅದಕ್ಕೆ ಹೇಳಿದ್ರು ನಾಶರಹಿತ, ಅವನಿಗೆ ನಾಶವಿಲ್ಲ. ಅವನಿಗೆ ನಾಶವಿತ್ತು ಅಂದ್ರೆ ಜೀವರೆಲ್ಲ ನಾಶ ಆಗ್ತಾರ ಅಷ್ಟೇ, ಯಾವ ಪ್ರಪಂಚ ನೋಡಿಯೋದಿಲ್ಲ. ಅದಕ್ಕಾಗಿ ಭಗವಂತ ನಾಶರಹಿತ, ಜಗತ್ತಿನೊಳಗೆ ಅವಕಾಶದನು ತಾನಾಗಿ, ಜಗತ್ತಿನೊಳಗೆ ಎಲ್ಲ ಕಡೆಗೆ ವ್ಯಾಪ್ತನಾಗಿ ಭಗವಂತ ಅವಕಾಶದನು ತಾನಾಗಿ. ಅವಕಾಶದ ಅಂದ್ರೆ ಅವಕಾಶವನ್ನು ಕೊಡ್ತಾನೆ ಅಂತ ಅರ್ಥ. ಹಿಂದೆ ಹೇಳಿದಲ್ಲ ಆಕಾಶದಂತೆ ವ್ಯಾಪ್ತನಾಗಿದ್ದಾನೆ. ಆಕಾಶ ಏನ್ ಕೆಲಸ ಮಾಡ್ತದೆ? ನಮಗೆ ಅವಕಾಶ ಕೊಡ್ತದೆ, ಓಡಾಡ್ಲಿಕ್ಕೆ, ಓಡ್ಲಿಕ್ಕೆ, ನಡಿಲಿಕ್ಕೆ, ಮಾಡ್ಲಿಕ್ಕೆ, ಎಲ್ಲ ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತಿದೆ. ಯಾವುದು? ಆಕಾಶ. ಭಗವಂತನು ಕೂಡ ಆಕಾಶದ ಅಂತರ್ಯಾಮಿಯಾಗಿ ಎಲ್ಲ ಕಡೆಗೂ ವ್ಯಾಪ್ತನಾಗಿ ಎಲ್ಲರಿಗೂ ಪ್ರಧಾನವಾಗಿ ತಾನೇ ಅವಕಾಶವನ್ನು ಕೊಡ್ತಾನೆ. ಹೀಗಾಗಿ ಅವಕಾಶದನು ತಾನಾಗಿ ಎಲ್ಲರಿಗೂ ಅವಕಾಶವನ್ನು ಕೊಟ್ಟು ಯೋಗೀಶ ಆಶಯ ಸ್ಥಿತ. ಯೋಗೀಶ ಆಶಯ ಸ್ಥಿತ. ಯೋಗೀಶ ಅಂತಂದ್ರೆ ಏನು? ಯೋಗಿ. ಯೋಗಿ ಅಂದ್ರೆ ಮಹಾ ದೊಡ್ಡ ದೊಡ್ಡ ಯೋಗಿಗಳು, ತಪಸ್ವಿಗಳು, ಮಹಾಮುನಿಗಳು, ಋಷಿಗಳು, ಇವರಿಗೆ ಯೋಗಿಗಳು ಅಂತ ಕರೀತಾರೆ. ಅಂದ್ರೆ ಯೋಗವನ್ನು ಪಡೆದವರು. ಯೋಗ ಅಂತಂದ್ರೆ ಅದು ಭಕ್ತಿ ಯೋಗ ಆಗ್ಬೋದು, ಜ್ಞಾನ ಯೋಗ ಆಗ್ಬೋದು, ಅಷ್ಟಾಂಗ ಯೋಗ ಆಗ್ಬೋದು. ಈ ರೀತಿ ಭಗವಂತನನ್ನು ಹೊಂದುವಂತಹ ಉಪಾಯವನ್ನು ಪಡೆದವರು ಅಂತ ಅರ್ಥ. ಯೋಗಿ ಅಂತಂದ್ರೆ ಯೋಗಿಗಳು, ದೊಡ್ಡ ದೊಡ್ಡ ನಾರದಾದಿಗಳು, ಮಹಾನುಭಾವರು, ಅವರೋಕ್ಷ ಜ್ಞಾನಿಗಳು, ಅವರೆಲ್ಲ ಯೋಗಿಗಳು. ಆ ಯೋಗಿ ಈಶ, ಯೋಗೀಶ ಅಂದ್ರೆ ಯೋಗಿಗಳಲ್ಲಿ ಶ್ರೇಷ್ಠರು ಅಂತ ಅರ್ಥ. ಆ ಯೋಗಿಗಳಲ್ಲಿ ಶ್ರೇಷ್ಠರಾದಂತಹ ಅವರ ಆಶಯ ಸ್ಥಿತ,
ಆಶಯ ಅಂತಂದ್ರೆ ಹೃದಯಾಕಾಶ, ಆಶಯ ಅಂದ್ರೆ ಸ್ಪೇಸ್, ಅದು ಕೂಡ ಖಾಲಿ ಪ್ರದೇಶ. ಯಾವ ಖಾಲಿ ಪ್ರದೇಶ ಅಂದ್ರೆ ಹೃದಯ ಎಂಬ ಖಾಲಿ ಪ್ರದೇಶ. ಯೋಗಿಗಳ ಹೃದಯದಲ್ಲಿ ಸ್ಥಿತ ಇರುವಂತಹ ಅವನು ಭಗವಂತನನ್ನು ನಾವು ಧ್ಯಾನ ಮಾಡಬೇಕು. ಯಾರ ಅಂತರ್ಯಾಮಿ? ನಮ್ಮಕ್ಕಿಂತ ಹಿರಿಯವರು, ದೊಡ್ಡವರು, ಅಸ್ಮದ್ಗುರು ಅಂತರ್ಯಾಮಿ ಅಂತಂತೀವೇ ಇಲ್ಲ. ನಮ್ಮ ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತಂತೀವಿ. ಹೀಗಾಗಿ ಆ ಭಗವಂತನನ್ನು ನಾವು ಎಲ್ಲಿ ಉಪಾಸನೆ ಮಾಡಬೇಕು ಅಂದ್ರೆ ದೊಡ್ಡವರಲ್ಲಿ ಉಪಾಸನೆ ಮಾಡಬೇಕು. ದೊಡ್ಡವರಲ್ಲಿ ಅಂತರ್ಯಾಮಿಯಾದಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ನಮ್ಮ ಗುರುಗಳ ಅಂತರ್ಯಾಮಿ, ಪರಮ ಗುರುಗಳ ಅಂತರ್ಯಾಮಿ, ದೇವತೆಗಳ ಅಂತರ್ಯಾಮಿ, ಮಧ್ವಾಂತರ್ಯಾಮಿ, ಹೀಗೆ ಹಿರಿಯರ ಅಂತರ್ಯಾಮಿಯಾಗಿ ನಾವು ಉಪಾಸನೆ ಮಾಡಬೇಕು. ಹೀಗಾಗಿ ಭಗವಂತ ಯೋಗೀಶರ ಹೃದಯದಲ್ಲಿ ಸ್ಥಿತ ಇರುವವನು, ಅಲ್ಲಿ ಇದ್ದವನು ಭಗವಂತ, ಅಲ್ಲಿ ಇದ್ದು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಯೋಗೀಶಾಶಯ ಸ್ಥಿತ, ತನ್ನೊಳು ಎಲ್ಲರನ್ನಿಟ್ಟು ಸಲಹುವನು ಅಂತಹ ಭಗವಂತನು ತನ್ನೊಳು ಎಲ್ಲರನ್ನ ಇಟ್ಟು ಸಲಹವನು. ತನ್ನೊಳು ತನ್ನೊಳಗೆ ತನ್ನ ಉದರದಲ್ಲೇ ಎಲ್ಲರನ್ನ ಸಮಸ್ತ ಪ್ರಪಂಚವನ್ನು ಕೂಡ ಇಟ್ಟು ಸಲಹುವನು, ರಕ್ಷಣೆ ಮಾಡ್ತಾನೆ. ಹೀಗಾಗಿ ಭಗವಂತನ ಅನೇಕ ಗುಣಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ನಾಶರಹಿತ, ಅವನಿಗೆಂದು ನಾಶವಿಲ್ಲ, ಎಲ್ಲಾ ಜಗತ್ತಿನೊಳಗೆ ವ್ಯಾಪ್ತನಾಗಿದ್ದು ನಮಗೆ ಅವಕಾಶವನ್ನು ಕೊಡ್ತಾ ಇದ್ದಾನೆ. ಮತ್ತು ಯೋಗಿಗಳ ಹೃದಯಾಕಾಶದಲ್ಲಿ ಇದ್ದುಕೊಂಡು ನಮಗೆ ಅನುಗ್ರಹ ಮಾಡ್ತಾನೆ, ತನ್ನೊಳಗೆ ಎಲ್ಲರನ್ನು ಇಟ್ಟು ರಕ್ಷಣೆ ಮಾಡ್ತಾನೆ ಅಂತ ಭಗವಂತನ ಗುಣಗಳನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಹೀಗಾಗಿ ಈ ಪದ್ಯದಲ್ಲಿ ಪ್ರಧಾನವಾಗಿ ತಿಳ್ಕೋಬೇಕಾದಂತಹ ವಿಷಯ ಏನು, ಭಗವಂತನ ನಾಲ್ಕು ರೀತಿಯಾಗಿ ವ್ಯಾಪ್ತನಾಗಿದ್ದಾನೆ ಎಂಬ ವಿಷಯ ತಿಳ್ಕೋಬೇಕು ಪ್ರಧಾನವಾಗಿ. ಯಾವ್ದ್ಯಾವ್ದು? ವ್ಯಾಪ್ತ, ಆವೇಶ, ಅವತಾರ, ಅಂತರಾತ್ಮ ಅಂತ ನಾಲ್ಕು ರೀತಿಯಾಗಿ ಆ ಭಗವಂತನ ರೂಪಗಳಿವೆ ಎಂಬುದನ್ನು ತಿಳ್ಕೋಬೇಕು. ಆಕಾಶದಂತೆ ಸರ್ವತ್ರ ವ್ಯಾಪ್ತನೇ ಆಗಿದ್ದಾನೆ ಭಗವಂತ, ಆಗಿ ತಾನು ಅವಕಾಶವನ್ನು ಕೊಡ್ತಾನೆ ಎಲ್ಲರಿಗೆ ಎಂಬ ವಿಷಯವನ್ನು ಇಲ್ಲಿ ತಿಳ್ಕೋಬೇಕು. ಇದರಲ್ಲಿ ನಾಲ್ಕು ರೂಪಗಳ ಬಗ್ಗೆ ಬರ್ಕೊಂಬಿಡ್ರಿ. ಭಗವಂತನ ನಾಲ್ಕು ರೂಪಗಳು ವ್ಯಾಪ್ತ, ಆವೇಶ, ಅವತಾರ, ಅಂತರಾತ್ಮ ಅಂತ ಬರ್ಕೊಳ್ರಿ. ವ್ಯಾಪ್ತ ಅಂದ್ರೆ ಎಲ್ಲ ಕಡೆಗೂ ವ್ಯಾಪಿಸಿದವನು ಅಂತ ಬರ್ಕೊಳ್ರಿ. ಎರಡನೇದು ಆವೇಶ. ಆವೇಶ ಅಂದ್ರೆ ಬಲರಾಮ, ಪೃಥು, ಲಕ್ಷ್ಮಣ ಮೊದಲಾದವರಲ್ಲಿ ಭಗವಂತನ ಇರುವ ಭಗವಂತನ ವಿಶೇಷ ಸನ್ನಿಧಾನ ಅಂತ ಬರ್ಕೊಳ್ರಿ. ಬಲರಾಮ ಮೊದಲಾದವರಲ್ಲಿ ಇರುವ ಭಗವಂತನ ವಿಶೇಷ ಸನ್ನಿಧಾನ. ಮೂರನೇದು ಅವತಾರ, ರಾಮ ಕೃಷ್ಣ ಮೊದಲಾದ ಅವತಾರಗಳು. ಅಂತರಾತ್ಮ ಅಂತಂದ್ರೆ ಎಲ್ಲ ಜೀವರಲ್ಲಿ ಇರುವ ಅಂತರ್ಯಾಮಿ ರೂಪ. ಇದರಲ್ಲಿ ಏನ್ ಪದಾರ್ಥ ಆಗಿಲ್ಲ ಬರ್ಕೊಂಡ್ರೆ ಯೋಗೀಶಾಶಯ ಸ್ಥಿತ ಬರ್ಕೊಂಡ್ಬೇಕಾದ್ರೆ ಯೋಗೀಶಾಶಯ ಸ್ಥಿತ ಯೋಗಿ ಶ್ರೇಷ್ಠರ ಯೋಗಿ ಶ್ರೇಷ್ಠರ
ಹೃದಯದಲ್ಲಿ ಇರುವವನು, ಯೋಗಿ ಶ್ರೇಷ್ಠರ ಹೃದಯದಲ್ಲಿ ಇರುವವನು. ಬಜ್ಜೆ ಹೇಳ್ಬಿಡ್ರಿ. ಈ ಸಮಸ್ತ ಜಗತ್ತಿನೊಳಗ ಆಕಾಶದೋರಿರುತಿಪ್ಪ, ಸಾವೇಶ ಅವತಾರಾಂತರಾತ್ಮಕನಾಗಿ ಪರಮಾತ್ಮ, ಅವತಾರಾಂತರಾತ್ಮಕನಾಗಿ ಪರಮಾತ್ಮ. ನಾಶರಹಿತ ಜಗತ್ತಿನೊಡಗವಕಾಶದನು ತಾನಾಗಿ, ರಹಿತ ಜಗತ್ತಿನೊಳಗವಕಾಶದನು ತಾನಾಗಿ, ರಹಿತ ಜಗತ್ತಿನೊಳಗವಕಾಶದನು ತಾನಾಗಿ. ಯೋಗಿ ಶಾಶಯ ಸ್ಥಿತ ತನ್ನೊಳೆಲ್ಲರ ನಿಟ್ಟು ಸಲಹುವನು, ಇವತ್ತು ಹೇಳಿದ್ರಲ್ಲಿ ಏನಾದ್ರು ಸಂಶಯ ಇದ್ರೆ ಕೇಳ್ಬೋದು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಆಚಾರ್ಯ ನಮಸ್ಕಾರ. ಆಚಾರ್ಯ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಾ ಕಳ್ತೀನಿ ಅಷ್ಟೆ, ಏನ್ ಮಾಡಿದ್ರು ಹೇಳಿಲ್ಲ. ಗ್ರೂಪ್ ಕಳ್ಸಿದ್ರೆ ಜಾಯಿನ್ ಮಾಡ್ಕೊಂಡಿನಿ ಅಲ್ಲ, ಆತರ ಅನ್ಕೊಂಡೆ.